ನಮಸ್ಕಾರ ನಮ್ಮ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷಾ ಚಾನೆಲ್ಗೆ ಸ್ವಾಗತ ವೀಕ್ಷಕರು ಇವತ್ತು ನಾವು ದಡ್ಡನ್ನು ಕೂಡ ಜಾಣನಾಗಿ ಮಾಡುವಂಥ ಒಂದು ವಸ್ತು ವಸ್ತುನಂತನಿದ್ದೀನಿ ಇವತ್ತು ಅದು ನಮ್ಮ ವೀಕ್ಷಕರಿಗೆಲ್ಲ ತೋರಿಸ್ಬೇಕು ಅನ್ನೋದೇ ನಮ್ಮ ಒಂದು ಉದ್ದೇಶ ನಾವು ಅಂದ್ಕೊಳ್ತಾ ಇರ್ತೀವಿ ಮಕ್ಕಳು ಓದಲ್ಲ ಎಷ್ಟು ಹೇಳಿದ್ರು ಏನೇ ಓದ್ಕೊಂಡ್ರು ಪಾಪ ಇಡೀ ನೈಟೆಲ್ಲ ಓದ್ತವೆ ಇದ್ದೀವಿ ಬೆಳಗ್ಗೆ ಎಲ್ಲ ಓದ್ತಾರೆ ಆದರೆ ವಿದ್ಯೆ ಅವ್ರಿಗೆ ಬೆಳಿಗ್ಗೆ ಆಗೋಷ್ಟೊತ್ತಿಗೆಲ್ಲ ಮರ್ತೋಗಿರುತ್ತೆ ಏನು ಎಷ್ಟು ಅಂತ ಓದ್ ಟ್ಯೂಷನ್ಗೆಲ್ಲ ಹಾಕಿರ್ತಾರೆ ಪಾಪ ಐದು ನಿಮಿಷ ಅವ್ನಿಗೆ ಆಡೋಕ್ಕೆ ಟೈಮ್ ಇರೋದಿಲ್ಲ ಬೆಳಗ್ಗೆಯಿಂದ ಸಂಜೆ ತನಕ ಸ್ಕೂಲ್ ಆದರೆ ಮನೆಗೆ ಬಂದ ತಕ್ಷಣ ತನಗೆ ಮತ್ತೆ ಟ್ಯೂಷನು ಮಕ್ಕಳಿಗೆ ಆಡೋ ಅಂತ ಸ್ವತಂತ್ರನೇ ಹೋಗಿಬಿಟ್ಟಿದೆ ಅವ್ರಿಗೆ ಆಡೋದು ಅಂದರೆ ಏನು ಅಂತಲೇ ಗೊತ್ತಿಲ್ಲ ನಾವು ಚಿಕ್ಕ ಮಕ್ಳಲ್ಲಿ ಏನೇನೋ ಆಟ ಆಡ್ತಾಯಿದ್ವಿ ಗಿಲ್ಲಿ ದಾಂಡ್ಲು ಕೂಡ ಖೋ ಖೋ ಆಡ್ತಾಯಿದ್ವಿ ಗೋಲಿಗಾಟ ಆಟ ಬುಗುರಿ ಆಟ ಇವೆಲ್ಲ ಏನೂ ಇಲ್ಲ ಈಗ ಕಣ್ಣ ಆಡ್ತಾ ಆಡ್ತಾಯಿದ್ವಿ ಈಗ ಏನು ಮಕ್ಳಿಗಾದಂದ್ರೆ ಏನು ಏನಂಗಂದ್ರೆ ಏನು ಅಂತ ಕೇಳೋ ಪ್ರಸ್ತುತಿ ಬಂದ್ಬಿಟ್ಟಿದೆ ಇನ್ನೂ ಸ್ವಲ್ಪ ದಿವಸ ಇದೇ ಥರ ಆದರೆ ಮಕ್ಕಳು ಪೂರ್ತಿ ಬರೀ ಬುಕ್ಕಿನ ಉಳ್ ಬುಕ್ ವರ್ಮ್ ಅಂತ ಹೇಳ್ತಾರೆ ಇದಕ್ಕೆ ಇಂಗ್ಲೀಷಲ್ಲಿ ಆ ಥರ ಬುಕ್ಕಿನ ಹುಳುಗಳು ಯಾವಾಗಲೂ ಬುಕ್ಕಲ್ ಬುಕ್ಕು ಬುಕ್ಕು ಬುಕ್ಸ್ ಓದು 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 ಅನ್ನೋದು ಆಗ್ಬಿಡುತ್ತೆ ಮಕ್ಳಿಗೆ ಆಟ ಪಾಠ ಏನು ಏನು ಅದರಿಂದ ಏನು ಸಿಗುತ್ತೆ ಅನ್ನೋದು ಕೂಡ ಗೊತ್ತಾಗಲ್ಲ ಆ ರೀತಿ ಆಗೋಗ್ಬಿಡುತ್ತೆ ಮತ್ತು ಇನ್ನೂ ಇನ್ನೂ ಕೆಲವೊಂದು ಮಕ್ಕಳು ವಿದ್ಯಾಭ್ಯಾಸಕ್ಕೆ ಮತ್ತು ಇನ್ನು ಅಂದರೆ ವ್ಯಾಪಾರ ವ್ಯಾಪಾರಕ್ಕೆ ಅಂತ ಅಂದರೆ ಏನು ಹೇಳಿ ಬಂಡವಾಳ ಅದಕ್ಕೆ ಅಂದರೆ ನೀವು ತಂದಿಟ್ಟಿರೋ ಅಂಥ ಅಲ್ಲ ನಮ್ಮ ನಿಮ್ಮ ಮಾತೇ ಬಂಡವಾಳ ಅಲ್ಲಿ ನೀವು ಮಾ ಏನು ಮಾತಾಡ್ತೀರಾ ಯಾವ ರೀತಿ ಅಲ್ಲಿ ಅವರು ಬಂದ ಒಂದು ಕಸ್ಟಮರ್ಸ್ ಹತ್ರ ನೀವು ಯಾವ ರೀತಿ ಒಂದು ಬಿಹೇವ್ ಮಾತಾಡ್ತೀರಾ ಅದ್ರ ಮೇಲೆ ನಿಮ್ಮ ವ್ಯಾಪಾರ ಒಂದು ಅದ್ರ ಮೇಲೆ ನಿಂತಿರುತ್ತೆ ಕೆಲವರು ನೋಡಿರ್ತೀರಾ ಮಾತಾಡಿದ್ರೆ ಏನಾದ್ರು ಕೇಳಿ ಇದೆಯಾ ಅದಿದು ಇದೆಯಾ ಅಂತಂದರೆ ಮುಖ ಕೊಡ್ದಂಗೆ ಮಾತಾಡ್ತಾರೆ ನಿಮ್ಗೆ ಏನು ಬೇಕು ಕೇಳಿರಿ ಎಷ್ಟು ಕೇಳ್ತೀರಾ ಯಾವ್ದು ಬೇಕು ಕೇಳ್ರಿ ಅಂತ ಮುಖ ಕೊಡ್ದಂಗೆ ಮಾತಾಡ್ತಾರೆ ಅದು ಆ ಒಂದು ವ್ಯಾಪಾರದ ರೀತಿಯೇ ಅಲ್ಲ ಯಾಕೆಂದರೆ ಇಲ್ಲಿ ಮಾತೇ ಜಾಣ್ಮೆ ಜಾಣ್ಮೆನೆ ಮಾತು ಆ ಬುದ್ಧಿ ಇರಬೇಕು ಅವರಿಗೆ ವ್ಯಾಪಾರ ವ್ಯಾ ವ್ಯವಹಾರಗಳಲ್ಲಿ ಈ ರೀತಿಗಿಂತವ್ಕೆಲ್ಲ ಮತ್ತೆ ಒಂದು ಒಂದು ನಾಲ್ಕು ಜನದ ಹತ್ರ ನಿಂತು ಅವ್ರ ಮಾತಿಗೆ ನಾವು ಬಾಯಿ ಕೊಡಬೇಕು ಈಗ ಅವ್ರು ಕೇಳುವಂಥ ಮಾತುಗಳಾಗಿರ್ಬೋದು ಅವ್ರು ಕೇಳೋ ಈಗೇನೋ ಒಂದು ಬಂದು ಏನಪ್ಪ ನೋಡ್ರಪ್ಪ ಈ ಥರ ಇದ್ದಾರೆ ಅಂತ ನಮ್ಮ ಹತ್ರ ಒಂದು ಅವ್ರೇನೋ ಒಂದು ನ್ಯಾಯ ಕೇಳ್ತಾರೆ ಅದನ್ನು ಮಾಡಿ ಮಾತಾಡೋಕ್ಕೆ ನಮ್ಗೆ ಆ ಶಕ್ತಿ ಇರಬೇಕು ನಮಗೆ ಏನು ಸರಿಯಾಗಿ ಗೊತ್ತಿರೋಲ್ಲ ಹೋಗ್ಬಿಟ್ಟು ಅವ್ರಿಗೆ ನಾವೇ ನ್ಯಾಯ ಹೇಳ್ತೀರಾ ಅಲ್ವಾ ಹಂಗಾಗಿ ಇದಕ್ಕೆಲ್ಲ ಒಂದು ಶಕ್ತಿಯುತವಾದ ಒಂದು ಯಂತ್ರ ನಾನು ಯಂತ್ರ ಇವತ್ತು ನಿಮಗೆ ಇದು ಮಾಡ್ತಾ ಮಾಡ್ತಾಯಿದ್ದೆ ವಿಡಿಯೋ ಮಾಡ್ತಾ ಅಂಥದ್ದು ವೀಕ್ಷಕರೇ ಇದು ಅಂದ್ಕೊಂಡ್ರೆ ಏನಪ್ಪ ಅಷ್ಟು ದೊಡ್ಡ ದೊಡ್ಡ ಮಾತು ಹೇಳ್ಬಿಟ್ಟಮ್ಮ ಇದೇನೋ ಒಂದು ತೋರಿಸ್ತಾ ಇದ್ದಾರೆ ಅಂತ ಇದು ಇಷ್ಟು ದೊಡ್ಡ ದೊಡ್ಡ ಕೆಲಸ ಮಾಡೋ ಅಂತ ಈ ಪುಟ್ಟು ಪುಟ್ಟು ಗುಲಗಂಜಿಗಳು ಒಂದು ಅಭಿವೃದ್ಧಿಗೆ ಎಷ್ಟೋ ಮೆಟ್ಟಲು ನಾವು ಹತ್ತಬೇಕು ಅಂದರೆ ಸಹಸ್ರ ಎಷ್ಟು ವರ್ಷಗಳು ಬೇಕು ಗೊತ್ತಿಲ್ಲ ಒಂದೊಂದು ಮೆಟ್ಟು ಹತ್ಕೊಂಡು ಹೋಗೋಷ್ಟೊತ್ತಿಗೆ ನಮಗೆ ಅರ್ಧ ಆಯಸ್ಸು ಕಮ್ಮಿ ಆಗಿಬಿಟ್ಟಿರುತ್ತೆ ಆದರೆ ಇದು ನೋಡಿ ಇದು ಆ ರೀತಿ ಅಲ್ಲ ಇದು ಅದ್ಭುತವಾಗಿ ಕೆಲಸ ಮಾಡುತ್ತೆ ನಿಮ್ಮ ಇದನ್ನು ಧಾರಣೆ ಮಾಡ್ಕೊಳ್ತಾ ಇದ್ದಂಗೆ ನಿಮಗೆ ಅದ್ರದ್ದು ಅನುಭವ ಆಗುತ್ತೆ ನಿಮಗೆ ಇದು ಅಷ್ಟು ಒಂದು ಅದ್ಭುತವಾದಂಥ ಒಂದು ಕೆಲಸ ಮಾಡೋ ಈ ಪುಟ್ಟ ಪುಟ್ಟು ಗುಲ್ಗಂಜಿಗಳು ನೋಡಿ ಕೀರ್ತಿ ಚಿಕ್ಕದಾದರೂ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ ಹೇಳ್ತಾರೆ ಆ ರೀತಿ ಇದಕ್ಕೂ ಮೂರ್ತಿ ಇದು ಚಿಕ್ಕದು ಅರ್ಧ ಇದು ಇದ್ರ ಕೀರ್ತಿ ಅಪಾರವಾಗಿರುತ್ತೆ ಇದು ಅಷ್ಟು ಒಂದು ಅದ್ಭುತವಾದಂಥ ಒಂದು ಸಾಧನೆ ಮಾಡುವಂಥ ಗುಲ್ಗಂಜಿ ಇದು ಮಾಮೂಲಿಯಾಗಿ ನಿಮಗೆ ಸಿಗಬೇಕು ಅಂದರೆ ಅಂಗಡಿಯಲ್ಲಿ ಮಾಮೂಲಿ ಡೂಪ್ಲಿಕೇಟ್ ಸಿಗ್ಬೇಕು ಅಂದರೆ ಹತ್ತು ರೂಪಾಯಿಗೂ ಸಿಗ್ಬೋದು ಅಥವಾ ಇಪ್ಪತ್ತು ರೂಪಾಯಿಗೂ ಸಿಗ್ಬೋದು ನಂಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಬೇರೆ ಕಡೆ ತೊಗೋಬೇಕು ಅಂದರೆ ಐನೂರು ರೂಪಾಯಿನೂ ಆಗುತ್ತೆ ಸಾವಿರ ರೂಪಾಯಿ ಕೂಡ ಆಗುತ್ತೆ ಇದು ಒರ್ಜಿನಲ್ ಸಿಗಬೇಕು ನಮಗೆ ಅಂದರೆ ರೇಟು ಏನು ನಮಗೆ ಒಳ್ಳೆಯ ರೇಟ್ ಸಿಗ್ದಾಗಲೇ ಒಳ್ಳೆಯ ಇದು ಕೂಡ ನಮಗೆ ಸಿಗುತ್ತೆ ಈಗ ನಾನು ಇದನ್ನು ನಿಮಗೆ ಒಂದು ಸ್ವಲ್ಪ ನೀರಲ್ಲಿ ನಾನು ಹಾಕಿ ತೋರಿಸ್ತೀನಿ ನೋಡಿ ಇದೇ ರೀತಿ ಇದು ಬಣ್ಣ ಹೋಗಲ್ಲ ನಾನು ಇಷ್ಟು ಉಜ್ಜಿ ಇದ್ದೀನಿ ನೋಡಿ ಅಲ್ಲಿ ಯಾವುದೇ ರೀತಿ ಒಂದು ಸ್ವಲ್ಪ ಕೂಡ ಬಣ್ಣ ಹೋಗಲ್ಲ ಇದು ಇದು ವರ್ಜಿನಲ್ ಯಾಕೆ ಅಂದರೆ ಅವರು ನನಗೆ ಸಿಪ್ಪೆ ಸಮೇತನೇ ಅಲ್ಲೇ ಕಟ್ ಮಾಡಿ ತೊಗೊಂಬಂದು ಕೊಡ್ತಾರೆ ನನಗೆ ಹಾಗಾಗಿ ನನಗೆ ಅದು ಅಷ್ಟು ಒಂದು ಇದು ಅಂತ ಅನಿಸಲ್ಲ ವೀಕ್ಷಕರೇ ಇದನ್ನು ಏನು ಮಾಡಬೇಕಪ್ಪ ನಾವು ಅಂತಂದರೆ ಇದನ್ನು ನೋಡಿದ್ದಾಯ್ತು ಈಗ ಇದನ್ನು ಏನು ಮಾಡಬೇಕು ಇಂಥದ್ದೆಲ್ಲ ನಮಗೆ ವ್ಯವಹಾರ ಕುದುರಬೇಕು ವ್ಯಾಪಾರ ಕುದುರಬೇಕು ಮಾತಾಡೋ ರೀತಿ ಕಲ್ತ್ಕೋಬೇಕು ಕೆಲವೊಂದು ನಾಲ್ಕು ಜನದತ್ರ ನಿಂತಾಗ ಧೈರ್ಯವಾಗಿ ಮಾತಾಡೋ ಆ ಶಕ್ತಿ ಬರಬೇಕು ನಮಗೆ ಮಕ್ಕಳು ಓದ್ಬೋ ಓದೋ ಅಂತ ಒಂದು ಇದರಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕು ಚೆನ್ನಾಗಿ ಅವ್ರು ಮುಂದುವರಿಬೇಕು ಅಂತಂದರೆ ಇದಕ್ಕೆಲ್ಲ ಒಂದೇ ಆಯುಧ ಇದ್ದೇನೆ ಇದನ್ನು ಒಂದು ಒಳ್ಳೆಯ ದಿವಸ ಇದು ಇವತ್ತು ಬುಧ ಪ್ರದೋಷ ಇತ್ತು ಇವತ್ತು ತೃತೀಯನೂ ಕೂಡ ಇತ್ತು ಈ ತೃತೀಯ ಇರೋದರಿಂದ ನಾನು ಇವತ್ತು ಬೆಳಗ್ಗೆ ನಾನು ವೀಡಿಯೋ ಮಾಡಬೇಕು ಅಂದ್ಕೊಂಡೆ ನನಗಾದ್ರೆ ಕೆಲವು ಕಾಲಾವಕಾಶ ಸಿಕ್ಕಲಿಲ್ಲ ಹಾಗಾಗಿ ನಾನು ಇವಾಗ ವಿಡಿಯೋ ವೀಡಿಯೋ ಮಾಡ್ತಾಯಿದ್ದೀನಿ ಈಗ ಮಾಡಿದ್ರು ಮುಂದಿನ ಒಂದು ಇದರಲ್ಲಿ ನಿಮಗಾದರೆ ನೀವು ಮಾಡ್ಕೋಬೋದು ವೀಕ್ಷಕರೇ ನೋಡಿ ಇದನ್ನು ಇದನ್ನು ಇದು ಓಪನ್ ಮಾಡಬೇಕಿಗೆ ನಾನು ಮಾಡಿದ್ದೀನಿ ತೋರಿಸ್ತೀನಿ ನೋಡಿ ಇದನ್ನು ತಗೊಂಡು ಅದಕ್ಕೂ ಮುಂಚೆ ಇನ್ನೊಂದು ನಾನು ವಿಷಯ ಹೇಳ್ತೀನಿ ಇದು ನೋಡಿ ಇದು ಬೆಳ್ಳಿ ತಗಡಿ ಇದು ಈ ಬೆಳ್ಳಿ ತಗಡಲ್ಲಿ ಒಂದು ಈ ಬುಧನ ಒಂದು ಚಕ್ರ ಹಾಕು ಅಂದರೆ ಇಷ್ಟು ದೊಡ್ಡದಲ್ಲ ನಿಮ್ಮ ಯಂತ್ರ ಎಷ್ಟು ದೊಡ್ಡದಿರುತ್ತೋ ಅದರ ಅಳತೆಗೆದನ್ನ ಕಟ್ ಮಾಡ್ಕೊಬೇಕು ಈ ಒಂದು ಯಂತ್ರ ಎಷ್ಟು ದೊಡ್ಡದಿರುತ್ತೋ ಅಷ್ಟು ಚಿಕ್ಕದಿರುತ್ತಾ ಅಥವಾ ದೊಡ್ಡದಿರುತ್ತಾ ಏಕೆಂದರೆ ಈ ಒಂದು ಇದಕ್ಕೆ ಐದರಿಂದ ಆರು ನಿಮಗೆ ಐದರಿಂದ ಆರು ಗುಲ್ಗಂಜಿಗಳು ಒಂದು ತಾಯ್ತದಲ್ಲಿ ತುಂಬಬೇಕು ಸುಮ್ಮನೆ ಹಾಕ್ಬಿಡೋದಲ್ಲ ಒಂದು ಐದರಿಂದ ಆರು ಗುಲ್ಗಂಜಿಗಳು ಈ ತಾಯ್ತದಲ್ಲಿ ಹಾಕಬೇಕು ಮತ್ತು ಈ ಒಂದು ತಗಡು ಬೆಳ್ಳಿ ತಗಡು ಏನಿದೆ ಅದು ಕೂಡ ಅದರೊಳಗೆ ನುಗ್ಗಬೇಕು ಇರಬೇಕು ರೌಂಡ್ ಮಾಡಿ ಹಾಕಿದಾಗ ಅದು ಭಾಳ ಚಿಕ್ಕದಾಗೆ ನೀವು ತಗೋಬೇಕಾಗುತ್ತೆ ಒಂದು ಬುಧನ ಚಕ್ರ ಬರಬೇಕು ಮೊನ್ನೆ ಒಂದು ವೀಡಿಯೋದಲ್ಲಿ ಕೊಟ್ಟಿದ್ದೆ ಅಷ್ಟೇ ಬಂದನ ಇದ್ರೊಳಗೆ ನಾನು ನಾನು ಚಂದ್ರನ ಒಂದು ಬುಧನ ಒಂದು ಚಕ್ರ ಕೂಡ ತೋರಿಸಿದ್ದೆ ಅದು ಎಷ್ಟು ಜನ ಕಾಣಿ ನೋಡಿದ್ರೋ ನೋಡಿದ್ಯೋ ನಂಗೆ ಗೊತ್ತಿಲ್ಲ ಆ ರೀತಿ ಒಂದು ಚಿಕ್ಕದಾಗಿ ಅಂದರೆ ಇದು ಇಲ್ಲಿ ಭಾಳ ಚಿಕ್ಕದಾಗಿ ಬೇಕಾಗುತ್ತೆ ಅಷ್ಟು ಚಿಕ್ಕದನ್ನ ಬರ್ಕೊಂಡು ಇದ್ರೊಳಗೆ ಅಷ್ಟು ಮಾತ್ರ ಬರ್ಕೊಂಡು ಇದ್ರೊಳಗೆ ಅದನ್ನು ಹಾಕಿ ಈ ಆಮೇಲೆ ತದನಂತರ ಈ ಒಂದು ಇಷ್ಟು ಕಾಳುಗಳ್ನ ಎಷ್ಟು ಒಂದು ಐದು ನಿಮಗೆ ಎಷ್ಟು ಹಾಕಬೇಕಾಗುತ್ತೋ ಐದು ಅಥವಾ ಹಾರು ಹಾಕ್ಬೋದು ಇದಕ್ಕೆ ಈ ರೀತಿ ಇದನ್ನು ಹಾಕ್ಕೋಬೇಕಾಗುತ್ತೆ ಇದು ಇಷ್ಟು ಹಿಡ್ದಿದೆ ಐದು ಹಿಡಿದಿದೆ ಇದು ಇಲ್ಲ ಒಳಗಡೆ ಇನ್ನೂ ಸ್ವಲ್ಪ ಇದಿದೆ ಇದನ್ನು ಪ್ರೆಸ್ ಮಾಡಿ ಹಾಕ್ಬೋದು ಆದರೆ ನಾನು ತೋರ್ಸ್ಲಿಕ್ಕರ್ದ ನಾನು ನಿಮಗೆ ಇಷ್ಟು ಮಾಡ್ತೆ ಇದನ್ನು ನೋಡಿ ಕ್ಲೋಸ್ ಇದಕ್ಕೆ ಮೇಣ ತುಂಬಬೇಕು ಇಲ್ಲಾಂದರೆ ನೀವು ಸ್ನಾನ ಮಾಡಿದಾಗ ನೀರು ಗಿರು ಸೇರಿಕೊಂಡ್ರೆ ಒಳಗಡೆ ಅದು ಬೂಸ್ಟ್ ಬಂದ್ಬಿಡುತ್ತೆ ಹಾಗಾಗಿ ಇದಕ್ಕೇನು ಮಾಡಬೇಕು ನೀವು ಒಳಗಡೆ ನೋಡಿ ಇದ್ದಿದ್ಯಲ್ವ ಇದ್ರ ಮೇಲೆ ಮೇಣ ತುಂಬಿಡಬೇಕು ಮೇಣ ತುಂಬಿದಾಗ ಇದಕ್ಕೆ ಮೇಣ ತುಂಬಿಟ್ಟು ನೀವು ಇದರಲ್ಲಿ ಬೇಕು ಅಂದರೆ ಹಸ್ರು ದಾರ ಹಾಕ್ಕೋಬೋದು ಅಥವಾ ನಿಮಗೆ ಆಗಲಿಲ್ಲ ಅಂತಂದರೆ ನಾನು ಇಲ್ಲಿ ಕೆಂಪು ಕಲರ್ ದಾರ ನಾನು ಹಾಕ್ಕೊಳ್ತಾ ಇದ್ದೀನಿ ಈ ದಾರ ಕೂಡ ಹಾಕ್ಕೋಬೋದು ನಿಮಗೆ ಹಸ್ರು ದಾರ ಸಿಕ್ಕರೆ ಹಸ್ರು ದಾರ ಕೂಡ ನೀವು ಹಾಕ್ಕೋಬೋದು ಇದನ್ನು ಬೇಕಾದರೆ ನೀವು ಇದನ್ನು ಕಟ್ ಮಾಡಿ ನಿಮಗೆಷ್ಟು ಆ ತಾಯಿ ತಾಯಿ ಇರಿಸಿತ್ತು ಅಷ್ಟಕ್ಕೆ ನೀವು ಕಟ್ ಮಾಡಿ ಕೂಡ ಆ ತಾಯಿ ಒಂದು ಬುಧನ ಒಂದು ಚಕ್ರ ಬರೆದು ಅದಕ್ಕೆ ಹಾಕ್ಕೊಂಡು ಮಂತ್ರ ಹೇಳ್ಕೊಂಡು ಹಾಕಬೇಕಾಗುತ್ತೆ ಬುಧನ ಮಂತ್ರ ಬರುತ್ತೆ ನಿಮ್ಮ ಮಾಮೂಲಿ ಯಾವ್ದಲ್ಲಾದ್ರೂ ಗೂಗಲಲ್ಲಿ ಹೊಡೆದ್ರೂ ಸಿಗುತ್ತೆ ನಿಮಗೆ ಅದನ್ನು ಹಾಕ್ಕೊಂಡು ನೀವು ಆ ರೀತಿ ಮಾಡ್ಕೋಬೋದು ಇದು ಎಷ್ಟು ಅದ್ಭುತ ಕೆಲಸ ಮಾಡುತ್ತೆ ಅಂದರೆ ನಾವು ಒಂದು ಇದಕ್ಕೆ ನಮ್ಮ ಅನುಭವಕ್ಕೆ ಬಂದಿರೋವಂಥದ್ದು ಇದನ್ನು ಒಬ್ಬರು ಈಗ ನಾನು ಶಿಕ್ಷಣಕ್ಕೊಬ್ಬರನ್ನ ಉದಾಹರಣೆ ಕೊಡ್ತಾ ಇದ್ದೀನಿ ಇದನ್ನು ಸಾಕಷ್ಟು ಜನ ಪ್ರಯೋಜನ ಪಡ್ಕೊಂಡಿದ್ದಾರೆ ಇವತ್ತು ಇದನ್ನು ಇದಕ್ಕೆ ಒಬ್ಬರು ಹೆಣ್ಮಗಳು ನಮ್ಮ ಹತ್ರ ಮೊದಲು ಮೊದಲಾಗಿ ಬಂದಾಗ ಭಾಳ ದಿವಸದಲ್ಲಿ ಅವರು ಭಾಳ ಕಷ್ಟದಲ್ಲಿ ಬಂದರು ಬಂದು ಅವರೇ ಈ ಥರ ಇದೆಯಮ್ಮ ನಮ್ಗೆ ಅದರೊಳಗೆ ಯಾವುದೇ ಸಿಗುತ್ತೋ ನಮಗೆ ಈ ಥರ ಎಲ್ಲ ಕೊಡಿ ಈ ಥರ ಪ್ರಾಬ್ಲಮ್ ಇದೆ ಅಂತ ಅವ್ರು ಇರೋ ವಿಷಯ ಹೇಳಿದರು ಅವರು ಮೊದಲು ಮನೆಯಲ್ಲಿ ಬೆಳಗ್ಗೆ ಎದ್ದರೆ ಏನೋ ಒಂದು ಕಾಫಿ ತಿಂಡಿ ಮಾಡ್ಕೊಳ್ಳೋದು ತಿನ್ನೋದು ಹೋಗಿ ಮಲಗೋದು ಬೆಳಗ್ಗೆ ಇಷ್ಟೇ ಕೆಲಸ ಮಾಡ್ತಾಯಿದೆ ಅಂತೆ ಬೆಳಗ್ಗೆ ಎದ್ದೊಳೋದು ಏನಾಗೋದು ನೋಡ್ಕೊಳು ತಿನ್ನೋದು ಅಂದರೆ ಎಲ್ಲಿಗೂ ಓಡಾಡೋಕ್ಕೆ ಮನಸ್ಸಿಲ್ಲ ಅವ್ರಿಗೆ ಎಲ್ಲಿಗೂ ಹೋಗೋಕೆ ಮನಸ್ಸಿಲ್ಲ ಮತ್ತು ಹಣಕಾಸಿಗೆ ಭಾಳ ಸಮಸ್ಯೆ ಇತ್ತು ಅವ್ರ ಹಣಕಾಸಿಗೆ ಅನ್ನೋದು ಭಾಳ ಸಮಸ್ಯೆ ಇತ್ತು ಅವರು ಕೂಡ ನೋಡ್ತಾ ಇರ್ಬೋದು ಇದನ್ನು ಅಷ್ಟು ಪ್ರಾಬ್ಲಮಲ್ಲಿ ಇದ್ದಾಗ ಅವರು ಬಂದು ಈ ರೀತಿ ಹೇಳಿದಾಗ ನಾನು ಏನು ಮಾಡಿದೆ ಈ ರೀತಿ ಇದೊಂದು ಕೊಟ್ಟೆ ಈ ರೀತಿ ಕೊಟ್ಟಾಗ ಇವತ್ತು ನೀವು ನೆಮ್ತಿರೋ ಇಲ್ವ ಗೊತ್ತಿಲ್ಲ ಅಷ್ಟು ಒಂದು ಅದ್ಭುತವಾಗಿ ಇವತ್ತು ಅವರು ಕೆಲಸ ಮಾಡ್ತಾ ಇದ್ದಾರೆ ಒಂದು ಕ್ಷಣ ಮನೆ ಇರಲ್ಲ ಅವರು ಅಂದರೆ ಅಷ್ಟು ಒಂದು ಅದು ಕೆಲಸ ಓಡಿಸ್ತಾ ಇರುತ್ತೆ ತಲೆ ಇಲ್ಲಿ ಈ ಕೆಲಸ ಮಾಡಬೇಕು ಆ ಕೆಲಸ ಮಾಡಬೇಕು ಅಲ್ಲಿಗೆ ಹೋಗ್ಬೇಕು ಇದು ಇವತ್ತು ಅವರು ಸಾಮಾನ್ಯವಾಗಿ ನನಗಿಂತ ಆಗಿದ್ದಾರೆ ಅಂದರೆ ಅದರಲ್ಲಿ ಏನು ಏನೂ ಇಲ್ಲ ಅದರೊಳಗೆ ಅಷ್ಟು ಆಗಿದ್ದಾರೆ ಇವತ್ತು ಅದು ಒಂದು ಹೆಣ್ಮಗಳು ಏನು ಜಾಸ್ತಿ ಹೆಣ್ಮಕ್ಳು ಅಲ್ಲ ಅವರು ಹೆಣ್ಮಕ್ಳು ಅಷ್ಟು ಬ್ಯುಸಿಯಾಗಿದ್ದಾರೆ ಇವತ್ತು ಅಷ್ಟು ಜನ ಅವ್ರ ಹತ್ರ ಬರ್ತಾ ಇದ್ದಾರೆ ನಮ್ಮ ಹತ್ರ ತೊಗೊಂಡೋಗೆ ಕೊಡ್ತಾರೆ ಆದರೂ ಅದರಲ್ಲಿ ಅಷ್ಟು ಮೊದಲು ಏನೂ ಇಲ್ಲದ ಇರೋ ಅಂಥ ಒಂದು ನಮ್ಮ ಇದಕ್ಕಾಗಿ ನಾನು ಹೇಳಿದ್ದು ಅಷ್ಟು ಒಂದು ಅದ್ಭುತವಾಗಿ ವ್ಯಾಪಾರ ವ್ಯವಹಾರ ಮಾಡ್ಬೋದು ಇದೆಲ್ಲ ಒಂದಕ್ಕೆ ಮಕ್ಕಳು ಓದೋದಕ್ಕೆ ಮತ್ತಿನ್ನು ಕೆಲವರು ಪಾಪ ಓದಿರ್ತಾರೆ ಅಲ್ಲಿ ಏನೋ ಒಂದು ಇಂಟ್ರೂನಲ್ಲಿ ಚೆನ್ನಾಗೆಲ್ಲ ಗೊತ್ತಿರುತ್ತೆ ಕೆಲವೊಂದು ಸರಿ ಅಲ್ಲಿ ಇಂಟ್ರೂ ಮಾಡ್ಬೇಕಾರೆ ಅವ್ರಿಗೆ ಎಲ್ಲ ಮರ್ತೋಗುತ್ತೆ ಆ ಮರ್ತೋದಾಗ ಅವ್ರಿಗಾಗ್ಯೂ ಇಷ್ಟು ಚೆನ್ನಾಗಿ ಓದಿ ನಾನು ಅದನ್ನ ಹೇಳೋಕ್ಕಾಗಿಲ್ವಲ್ಲ ಅಂತ ನೊಂದ್ಕೊಂಡು ಬೇಜಾರಲ್ಲಿ ಕೂಡ ಇರ್ತಾರೆ ಎಷ್ಟೋ ಇಂಥವೆಲ್ಲ ನಡೆದಿದ್ದಾವೆ ಇಂಥದ್ದೆಲ್ಲ ಹಾಕ್ಕೊಂಡಾಗ ಇದನ್ನ ಹಾಕ್ಕೊಂಡಾಗ ನಿನಗೇನಾಗುತ್ತೆ ಅದ್ಭುತವಾದ ಒಂದು ಬುದ್ಧಿ ಬರುತ್ತೆ ಈ ಹೇಳ್ತಾರಲ್ಲ ದಡ್ಡನಿಗೆ ಅಷ್ಟು ಏನಪ್ಪ ಇವೊಂದು ಮೊನ್ನೆ ನೋಡಿದ್ವಿ ಏನೋ ದಡ್ಡ ದಡ್ಡಂಗಿದ್ದ ಇವಾಗ ಏನು ಇಷ್ಟು ಹುಷಾರಾಗ್ಬಿಟ್ಟು ಇಷ್ಟು ಕಿಲಾಡಿ ಆಗಿಬಿಟ್ಟಿದ್ದಾನೆ ಅಂತ ಹೇಳ್ತೀವಿ ಕೆಲವು ನಾವು ಆಡು ಭಾಷೆಯಲ್ಲಿ ಮಕ್ಕಳನ್ನಾಗಲಿ ದೊಡ್ಡವ್ರನ್ನಾಗಲಿ ಆ ರೀತಿ ಮಾತಾಡ್ತೀವಿ ಅದೇ ರೀತಿ ಇದು ಒಂದು ಅದ್ಭುತವಾದಂಥ ಯಂತ್ರ ಅಂತ ಹೇಳ್ಬೋದು ಅದ್ಭುತವಾದ ಒಂದು ಬುಧನ ಯಂತ್ರ ಅಂತಲೇ ಹೇಳ್ಬೋದು ಇದ್ರ ಮುಂದೆ ಯಾವುದೂ ಬರಲ್ಲ ಅದೇ ರೀತಿ ನಿಮಗಿನ್ನೂ ಗುರುಬಲ ಬೇಕು ಮದುವೆ ಹಾಕ್ತಾಯಿಲ್ಲ ಕಂಕಣ ಬಲ ಬರ್ತಾ ಇಲ್ಲ ಅನ್ನೋರು ಇದರಲ್ಲೇ ಅಸ್ ಅರಿಶಿಣ ಕಲರ್ದು ಅಂದರೆ ಎಲ್ಲೋ ಕಲರ್ ಬರುತ್ತೆ ಇದರೊಡನೆ ಅದನ್ನು ನೀವು ಬೇಕು ಅಂತಂದರೆ ಇದೇ ರೀತಿ ಬೆಳ್ಳಿ ಒಳಗಡೆ ಮಾಡಿ ಹಾಕೊಂಡಾಗ ನಿಮಗೆ ಅದು ಕೂಡ ನಿಮಗೆ ಒಂದು ವಿವಾಹದ ಒಂದು ಮದುವೆಯ ಒಂದು ಇದು ಇದು ಕೂಡ ಬರುತ್ತೆ ಯಾಕೆ ಯೋಗ ಇಲ್ಲ ಅಂತಲೇ ಗುರುಬಲ ಅಂದರೆ ಏನು ಕೆಲಸನೂ ಆಗೋಲ್ಲ ಗುರುಬಲ ಬೇಕು ನೀವೇನೇ ಮದುವೆ ಆಗಲಿ ಬೇರೆ ಒಂದು ಕಾರ್ಯ ಮಾಡಬೇಕು ಗುರುಬಲ ಬೇಕು ಅದೇ ರೀತಿ ಹಣ ಅಂದ್ರೆ ಏನು ಬೇಕು ನಮಗೆ ಶುಕ್ರನ ಬಲ ಬೇಕು ಅದೇ ರೀತಿ ಇದು ಒಂದು ಬುದ್ಧಿ ಇದ್ದರೆ ಗುರುಬಲ ಶುಕ್ರಬಲ ಎಲ್ಲ ಬರುತ್ತೆ ಯಾಕೆ ಬುದ್ಧಿನೇ ಪ್ರಪಂಚ ಹಾಳೋದು ಅಂತ ಹೇಳ್ತಾರೆ ಹಂಗಾಗಿ ನಮಗೆ ಬುದ್ಧಿ ಇತ್ತು ಅಂದರೆ ನಾವೆಲ್ಲರೂ ಹೋಗಿದ್ರು ಜಯಿಸ್ಕೊಂಡು ಬರ್ತೀವಿ ಆ ಬುದ್ಧಿ ನಮ್ಮ ಜೀವನ ನಡೀಬೇಕಾದ್ರೆ ಬುದ್ಧಿಯಿಂದ ಆ ಮಾತುಗಳಿಂದನೇ ಜನನ ಆಕರ್ಷಣೆ ಮಾಡಬೇಕಾರೆ ಅದೇ ರೀತಿ ಬುದ್ಧಿ ಇದ್ರೇ ಪ್ರತಿಯೊಬ್ಬರು ನಮ್ಮ ಹತ್ರ ಸೆಳ್ತಾ ಒಂದು ಆಕರ್ಷಣೆ ಅಂತ ಆಗಬೇಕಾದ್ರೆ ವೀಕ್ಷಕರೇ ಇಂಥ ಒಂದು ಅದ್ಭುತವಾದಂಥ ಯಂತ್ರ ಇದು ನಿಮಗಿದು ಮತ್ತು ಇದರಲ್ಲಿ ಇನ್ನೂ ಒಂದು ವಿಷಯ ಇದೆ ವೀಕ್ಷಕರೇ ಇದನ್ನು ಹೇಳೋದು ಮರಿತೀನಿ ನಾನು ನೋಡಿ ಇದೊಂದು ಮೊದಲು ನಾನು ತೋರಿಸಿದ್ದು ನೋಡಿ ಇದು ನರಿ ನರಿ ತಲೆ ಅಂತ ತೋರಿಸಿದ್ದೆ ಇದು ನೋಡಿ ನರಿ ತಲೆ ಅಂತ ತೋರಿಸಿದ್ದೆ ಇದರಲ್ಲಿ ನೋಡಿ ಈ ರೀತಿ ಕೊಂಬು ಬರುತ್ತೆ ಇದರೊಳಗೆ ರೀತಿ ಕೋಡ್ ಬರುತ್ತೆ ಇದರೊಳಗೆ ಡ್ಯೂಪ್ಲಿಕೇಟು ಬರುತ್ತೆ ಒರ್ಜಿನಲ್ಲು ಬರುತ್ತೆ ಇದು ನೋಡಿ ಇದು ಕೋಡ್ ಬರುತ್ತೆ ಇದು ಕೋಡ್ ಬರುತ್ತೆ ಈಗ ಇದರಲ್ಲೇ ನೋಡಿ ಇದು ಇಷ್ಟು ಚಿಕ್ಕ ಒಂದು ಇದು ಸೇಮ್ ಅದೇನೇ ಅಂದರೆ ಇದು ಚಿಕ್ಕ ಚಿಕ್ಕದಾಗಿ ಅದರ ಕಿವಿಗಳ ಹಿಂದೆ ಈ ಕೆಲವು ಪ್ರಾಣಿಗಳಿಗೆ ಏನಾದ್ರು ಒಂದು ಸಣ್ಣ ಸಣ್ಣದಾಗಿ ಒಂದು ಮಾಂಸ ಥರ ಬೆಳ್ಕೊಳತ್ ನೋಡಿ ಆ ಥರ ಇದು ಅದರ ಕಿವಿ ಹತ್ರ ಅಥವಾ ಅದರ ಕೊಂಬಿನ ಹತ್ರ ಇದು ಬರುತ್ತೆ ಅಂತ ಹೇಳ್ತಾರೆ ಇದು ನರಿ ಕೊಂಬೆ ಅಂದರೆ ಭಾಳ ಪುಟ್ಟದಾಗಿ ಇದು ನೋಡಿ ಇದಕ್ಕೆ ಇಷ್ಟು ಉದ್ದ ಬರುತ್ತೆ ಇದಕ್ಕೆ ಕೋಡು ನೋಡಿ ಇದಕ್ಕೆ ಇಷ್ಟುದ್ದ ಕೊಡು ಬರುತ್ತೆ ಇದು ಇದು ಇಷ್ಟುದಾಗಿ ಕೊಡು ಬರುತ್ತೆ ಭಾಳ ಚಿಕ್ಕದಾಗಿರುತ್ತೆ ಅದು ಇದನ್ನು ಕೆಲವ್ರು ಏನು ಮಾಡ್ತಾ ಇದ್ದಾರೆ ಚಿನ್ನದಲ್ಲಿ ಸುತ್ತಿಬಿಡ್ತಾರೆ ಚೆನ್ನಾಗಿ ಸುತ್ತಿಸಿಬಿಟ್ಟಿದ ಡ್ರಾಲರ್ ಥರ ಮಾಡಿ ಹಾಕ್ಕೊಳ್ತಾ ಇದ್ದಾರೆ ಇನ್ನು ಕೆಲವ್ರು ಏನು ಮಾಡ್ತಾರೆ ನೋಡಿ ಈ ರೀತಿ ಬೆಳ್ಳಿದು ಬೆಳ್ಳಿದು ತಗೊಂಡು ಇದರೊಳಗಡೆ ಹಾಕಿ ಇನ್ನೂ ಕೆಲವೊಂದು ವಸ್ತುಗಳಿದೆ ಇದನ್ನೆಲ್ಲ ಹಾಕಿಬಿಟ್ಟಿದ್ದಕ್ಕೆ ಹಾಕಿ ಇದನ್ನ ಈ ರೀತಿ ಬೆಂಡ್ ಮಾಡ್ತಾರೆ ಬೆಂಡ್ ಮಾಡಬೇಕು ಇದನ್ನು ನೋಡಿ ಈ ರೀತಿ ಬೆಂಡ್ ಮಾಡಿ ಇದನ್ನು ಯಾಕೆ ಅಂದರೆ ಇಷ್ಟು ದಪ್ಪದು ನಾವು ತೊಗೊಂಡೋಗ್ಲಿಕ್ಕೆ ಆಗಲ್ಲ ಎಲ್ಲೂ ಹೊರಗಡೆ ಎಲ್ಲ ನಮ್ಮ ಕೆಲಸ ಕಾರ್ಯಗಳಾಗಬೇಕು ಎಲ್ಲ ಹಣಕಾಸಿನ ವ್ಯವಸ್ಥೆ ಆಗಬೇಕು ಬೇರೆ ಏನಾದ್ರು ವ್ಯವಹಾರಗಳು ಆಗಬೇಕು ಅಂದರೆ ಇಷ್ಟು ದಪ್ಪದನೆಲ್ಲ ಇಟ್ಕೊಂಡೋಗಕ್ಕೆ ಅಕಸ್ಮಾತ್ ಆ ಥರ ಇಟ್ಕೊಂಡೋದಾಗ ಏನತ್ತೆ ಈ ಕೋಡು ಮುರಿದೋಗ್ಬಿಡುತ್ತೆ ಒತ್ತಡ ಏನೋ ಜಾಸ್ತಿ ನೀವು ಕೂತ್ಕೊಳ್ತೀರಾ ಅಲ್ವೇ ಎಲ್ಲೋ ಇಟ್ಕೊಂಡಿರ್ತೀರ ಆದಾಗ ಈ ಕೋಡು ಮುರಿದೋಗ್ಬಿಡುತ್ತೆ ಹಂಗಾಗಿ ನಾವು ಇಷ್ಟು ದಪ್ಪದನೆಲ್ಲೂ ತೊಗೊಂಡು ಹೋಗ್ಲಿಕ್ಕೆ ಆಗಲ್ಲ ಇದಾದರೆ ನೋಡಿ ಇದನ್ನು ಈ ರೀತಿ ಮಾಡಿಕೊಂಡು ನೀವು ಒಂದು ಚಿನ್ನದಲ್ಲಿ ಮಾಡ್ಕೊಬೋದು ಅಥವಾ ಒಂದು ಇದರಲ್ಲಿ ಹಾಕಿಬಿಟ್ಟು ಈ ರೀತಿ ಹಾಕ್ಕೊಂಡಾಗ ನಿಮಗೆ ನೀವು ಕತ್ತಿಗೆ ಧಾರಣೆ ಮಾಡ್ಬೋದು ಕತ್ತಗಾದ್ರೂ ಧಾರಣೆ ಮಾಡ್ಬೋದು ತೋಳಿಗಾದರೂ ಧಾರಣೆ ಮಾಡ್ಕೋಬೋದು ಇದು ಕೂಡ ಒಂದು ಅದ್ಭುತವಾದಂಥ ಮಹಾಲಕ್ಷ್ಮಿ ನಿಮ್ಮ ಹತ್ರ ಇದ್ದಂಗೆ ಯಾಕೆ ಲಕ್ಷ್ಮಿನೇ ನೀವು ಕತ್ತಲ್ಲಿ ಹಾಕ್ಕೊಂಡಿದ್ದಾಗ ನಿಮಗೆ ಲಕ್ಷ್ಮಿಗೆ ಬರ ಇರಲ್ಲ ಆ ರೀತಿ ಒಂದು ಅದ್ಭುತವಾದಂಥ ಕೆಲಸ ಮಾಡೋವಂಥ ಒಂದು ಒಂದು ಈ ಒಂದು ಇದು ನೋಡಿದ ಭಾಳ ಚಿಕ್ಕದಾಗಿದೆ ಇದು ಇದು ಕೂಡ ಇಲ್ಲಿ ತನಕ ಇದೆ ಸುಮಾರು ಒಂದು ಇಂಚು ತನಕ ಬರುತ್ತೆ ಇದನ್ನು ಸದಾನಿದ ನಿಧ ನಿಮ್ಮ ಹತ್ರ ಇಟ್ಕೊಳ್ಳೋಕ್ಕೆ ಒಂದು ನೀವು ಧಾರಣೆ ಮಾಡ್ಕೊಳ್ಳೋ ಒಂದು ವಸ್ತು ಇದು ಇದು ಕೂಡ ನರಿ ಒಂದು ಇದು ಅಂತ ಹೇಳ್ತಾರೆ ಗೆಡ್ಡೆ ಅಂತ ಹೇಳ್ತಾರೆ ಅಂದರೆ ಇದು ಕಿವಿ ಹತ್ರ ಚಿಕ್ಕ ಚಿಕ್ಕದಾಗಿ ಬೆಳೆಯುತ್ತೆ ಅಂತ ಹೇಳ್ತಾರೆ ಅದನ್ನು ಅದು ನಾವು ನೋಡಿಲ್ಲ ಇದನ್ನ ಅಂತೂ ಇದಂತೂ ಕೆಲಸ ಅಂತೂ ಮಾಡುತ್ತೆ ಅನ್ನೋದು ಅದು ಮಾತ್ರ ಗೊತ್ತು ಯಾವುದೇ ಇದಾದ್ರೂ ಒಂದು ಕೆಲಸ ಆಗುತ್ತೆ ಇದನ್ನು ಒಂದು ಧಾರಣೆ ಮಾಡಿದಾಗ ಅಂತಂದಾಗ ಇದು ಭಾಳ ಯಾಕೆಂದರೆ ಇದು ಸದಾ ದಿನದ ನಮ್ಮಲ್ಲೇ ಇರೋದರಿಂದ ಇದು ನಮ್ಮ ಕೆಲಸಗಳನ್ನ ಇದು ಅಚ್ಚುಕಟ್ಟಾಗಿ ಮಾಡಿಕೊಡುತ್ತೆ ವೀಕ್ಷಕರೇ ಇಂದಿನ ವಿಷಯ ಇವತ್ತು ನಮ್ಮ ವೀಡಿಯೋದಲ್ಲಿ ಇವತ್ತು ಇದನ್ನು ಹೇಳೋಣ ಅಂತ ಭಾಳ ದಿವ್ಸ ಅಂದ್ಕೊಂಡಿರ್ತಿದ್ದೆ ಕೆಲವೊಂದು ಬೇರೆ ಬೇರೆ ವಿಷಯಗಳು ಬಂದಾಗ ಇದನ್ನು ಮಾಡಲಿಕ್ಕೆ ನನಗೆ ವೀಡಿಯೋ ಮಾಡಲಿಕ್ಕೆ ಇರಲಿಲ್ಲ ಹಂಗಾಗಿ ಇವತ್ತು ನಾನು ಇದನ್ನು ನಿಮಗೆ ವಿಡಿಯೋ ನಾನು ಕೊಟ್ಟಿದ್ದೀನಿ ಇದು ನಿಮಗೆ ಭಾಳ ನೋಡೋಕ್ಕೆ ಚಿಕ್ಕದಿದು ಕೀರ್ತಿ ಚಿಕ್ಕದು ಮೂರ್ತಿ ಚಿಕ್ಕದು ಕೀರ್ತಿ ಭಾಳ ದೊಡ್ಡದಿದು ಇದನ್ನು ನಾನು ಏ ಇಷ್ಟು ಚಿಕ್ಕದು ಏನು ಕೆಲಸ ಮಾಡುತ್ತೆ ಇದು ಅಂದ್ಕೊಂತೀರಾ ಇದನ್ನು ಧಾರಣೆ ಮಾಡಿರೋರ ಹತ್ರ ನೀವು ಕೇಳಿದಾಗ ಅಯ್ಯೋ ಇಷ್ಟು ಚಿಕ್ಕದು ಇಷ್ಟು ದೊಡ್ಡ ಕೆಲಸ ಮಾಡುತ್ತಾ ಇಷ್ಟು ಅದ್ಭುತವಾದ ಕೆಲಸ ಮಾಡುತ್ತಾ ಅಂತ ಅನ್ನಂಗೆ ಆಗುತ್ತೆ ನಿಮಗೆ ದಯವಿಟ್ಟು ಇದು ನಿಮಗೆಲ್ಲರೂ ಸಿಕ್ಕರೆ ಖಂಡಿತ ಇದನ್ನು ಮಾಡಿ ಹಾಕ್ಕೊಳ್ಳಿ ನೀವು ಅಂದರೆ ವರ್ಜಿನಲ್ ಇರೋ ತೊಳಿ ಒಳ್ಳೆಯ ಒಂದು ಇದು ನೋಡಿ ತೊಗೊಳ್ಳಿ ಕಮ್ಮಿ ಸಿಗುತ್ತೆ ಈಗ ಇಪ್ಪತ್ತು ರೂಪಾಯಿಗೂ ಸಿಗುತ್ತೆ ಅಂತ ಹೇಳ್ತಾರೆ ದೇವಸ್ಥಾನಗಳ ಹತ್ರ ಅಲ್ಲಿ ಇಲ್ಲಿ ಮಾರ್ತಾರೆ ಅಂತ ಹೇಳ್ತಾರೆ ನಾನು ಯಾವತ್ತೂ ತರಿಸಿಲ್ಲ ಅದು ಹಿಂಗೆ ಮಾಡಿ ಹಿಂಗೆ ಕೈಲಿ ಇಕ್ಕೊಂಡು ಬೆವ್ರಿಗೇನೆ ಅದು ಎಲ್ಲ ಇದಾಗ್ಬಿಡುತ್ತೆ ಅಂತ ಹೇಳ್ತಾರೆ ಅದು ಕೂಡ ಹೇಳ್ತಾರೆ ಅಮ್ಮ ಬೆವ್ರಿಗೆನೆ ಎಲ್ಲ ಮೆತ್ಕೊಂಡ್ಬಿಡುತ್ತೆ ಕಲ್ಲರು ಅಂತ ಕೂಡ ಹೇಳಿದ್ದಾರೆ ಈಗ ನಾನು ನಿಮ್ಮ ಮುಂದೆ ನೀರೆಲ್ಲ ಹಾಕಿ ತೊಳೆದಿದ್ದೀನಿ ಅದು ಯಾವುದೇ ರೀತಿ ಏನೂ ತೊಂದರೆ ಆಗಿಲ್ಲ ಅದಕ್ಕೆ ಹಾಗಾಗಿ ನಿಮ್ಮ ವೀಕ್ಷಕರೇ ಆ ರೀತಿ ವರ್ಜಿನಲ್ ಆಗಿರೋದು ನೋಡಿ ತೊಗೊಂಡು ಈ ಒಂದು ಬುಧನ ಯಂತ್ರ ಚಕ್ರ ಬರ್ಕೊಳ್ಳಿ ಚಕ್ರದಾದಮೇಲೆ ಇವು ಕೂಡ ಹಾಕೊಳ್ಳಿ ಮತ್ತು ಅದೇ ರೀತಿ ಈ ನೆಲ್ಲಿಯ ಪುಟ್ಟದಾಗಿರೋ ಅಂಥದ್ದು ನಿಮಗೆ ಇದು ಸಾಮಾನ್ಯಗೆಲ್ಲೂ ಸಿಗ್ತಾ ಇಲ್ಲ ನನಗೂ ಸಿಕ್ಕಿಲ್ಲ ಇದು ನನಗೆ ಹತ್ರ ಸ್ವಲ್ಪನೇ ಇರೋದಿದು ಹಾಗಾಗಿ ಈ ರೀತಿ ಸಿಕ್ಕಿದ್ರೂ ಕೂಡ ನಿಮಗೆ ಎಲ್ಲಾದರೂ ತಗೊಂಡು ಹಾಕ್ಕೊಂಡು ಇದು ಒಂದು ಧಾರಣೆ ಮಾಡಿ ಅಂತ ಹೇಳ್ತಾ ಇದರಲ್ಲಿ ನಿಮಗೆ ಅದ್ಭುತವಾದ ಒಂದು ಒಂದು ಹಣ ಇರ್ಬೋದು ಹಣಕಾಸು ಆಗುತ್ತೆ ಮತ್ತು ವ್ಯವಹಾರ ವ್ಯಾಪಾರಗಳು ಮ ಮತ್ತೆ ಒಂದು ವಾಕ್ಸಿದ್ಧಿ ಇದರಿಂದ ವಾಕ್ಸಿದ್ಧಿ ಅಂದರೆ ಜನದ ಆಕರ್ಷಣೆ ಆಗುತ್ತೆ ನಿಮಗೆ ನೀವು ಒಳ್ಳೆ ಮಾತು ಮಾತಾಡಿ ಜನಗಳ ಹತ್ರ ಆ ರೀತಿ ಮಾತಾಡ್ತೀವಿ ಅವ್ರಿಗೇನಾಗುತ್ತೆ ಅವ್ರ ಮಾತು ಕೇಳ್ತಾ ಇರೋಣ ಇಲ್ಲ ಅವ್ರ ಹತ್ರ ಹೋಗಿ ಕೇಳೋಣ ಅನ್ನೋದು ಅವ್ರಿಗೆ ಬರ್ತಾ ಇರುತ್ತೆ ಆ ರೀತಿ ಮುಖದಲ್ಲಿ ವರ್ಚಸ್ ಕೂಡ ಒಂದು ಚೇಂಜ್ ಆಗುತ್ತೆ ಅಷ್ಟು ಒಂದು ಅದ್ಭುತವಾಗಿ ಒಂದು ಕಾರ್ಯ ಮಾಡುವಂಥ ಒಂದು ಸಾಧನ ಇದು ಒಂದು ಯಂತ್ರ ಇದು ಅಂತ ಹೇಳ್ಕೊಬೋದು ವೀಕ್ಷಕರೇ ಇದಕ್ಕೆ ನಿಮಗೆ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಇದನ್ನು ಗೊತ್ತಿಲ್ಲದರು ಕೂಡ ಶೇರ್ ಮಾಡಿ ಅವರು ಪಾಪ ಕಷ್ಟ ಇರೋರು ಕೂಡ ಇದು ಸಹಾಯ ಆಗ್ಬೋದು ಇದು ಹಾಗಾಗಿ ಮತ್ತೆ ನಾನು ಹೊಸ್ದಾಗಿ ನಾನು ಯಾರು ವಿಡಿಯೋ ನೋಡ್ತಾ ಇದ್ದಾರೋ ಅವರು ದಯವಿಟ್ಟು ಇದನ್ನು ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ ವೀಕ್ಷಕರೇ ಧನ್ಯವಾದಗಳು